ಎಷ್ಟು ದಿನ ರಾಜ್ಯದಲ್ಲಿ ಸೈಲೆಂಟ್ ಆಗಿದ್ದಂತಹ ಸಿಎಂ ಬದಲಾವಣೆ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು. ಇವಾಗ ಬ್ರೇಕಿಂಗ್ ಇದೆ. ರಾಜ್ಯದಲ್ಲಿ ಪದೇ ಪದೇ ಮುನ್ನೆಲೆಗೆ ಬರ್ತಕ್ಕಂತಹ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ಮಾತೇ ಇಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಸಿಎಂ ವಿರುದ್ಧ ನೀಡಿದ ಖಾಸಗಿ ದೂರಿನ ಕುರಿತು ಇಂದು ವಿಚಾರಣೆ ಕೂಡ ನಡೀತಕ್ಕಂಥದ್ದು. ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಅಭಿಯೋಜನೆಗೆ ಅನುಮತಿಯನ್ನ ನೀಡಬಾರದು, ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿದರೆ ಹೋರಾಟದ ಸೂಚನೆ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಮೊದಲು ತೀರ್ಪು ಬರಲಿ ಎಂದಿದ್ದರು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯಪಾಲರು ಅಭಿಯೋಜನೆಗೆ ಕೊಟ್ಟರೆ ಕಾನೂನು ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕಾನೂನಿನ ಪ್ರಕಾರ ನಡೆದುಕೊಳ್ಳುವಂತಹ ನಿರೀಕ್ಷೆ ಇದೆ. ರಾಜ್ಯಪಾಲರು ಕಾನೂನು ಬಿಟ್ಟು ನಿರ್ಧಾರ ತೆಗೆದುಕೊಳ್ತಾರೆ ಅಂತೇಳಿ ನಮಗೆ ಅನಿಸೋದಿಲ್ಲ. ಹೀಗಾಗಿ ಬಿಜೆಪಿ ವಿಪಕ್ಷ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕಿರ್ತಕ್ಕಂತಹದ್ದು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿಬಂದಿರತಕ್ಕಂಥ ಒಂದು ಪ್ರಕರಣ, ಮೂಡ ಹಗರಣದಲ್ಲಿ ರಾಜ್ಯಪಾಲರಿಗೆ ಮನವಿ ಕೊಟ್ಟು ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ವಿಚಾರ ಏನಿದೆ, ಇದರಲ್ಲಿ ಯಾವುದೇ ರೀತಿಯಾದ ರಾಜಿ ಆಗೋದಕ್ಕೆ ನಾವು ಸಿದ್ಧ ಇಲ್ಲ. ಅವರು ಕೊಟ್ಟಂತಹ ದೂರೇನಿದೆ, ಅವರು ಕೊಟ್ಟಂತಹ ವರದಿ ಏನಿದೆ, ಅದೆಲ್ಲವೂ ಕೂಡ ಸುಳ್ಳಾಗಿರ್ತಕ್ಕಂತಹದ್ದು. ಇದ್ಯಾವುದಕ್ಕೂ ಕೂಡ ನಾವು ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಎಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಡ್ತೇವೆ. ರಾಜ್ಯಪಾಲರು ಸತ್ಯದ ಪರವಾಗಿ ನಡ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ. ಹೀಗಾಗಿ ಒಂದು ವೇಳೆ ಏನಾದ್ರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಮುಂಬರುವಂತಹ ದಿನಗಳಲ್ಲಿ ಕಾನೂನಿನ ಹೋರಾಟವನ್ನು ಮಾಡ್ತೇವೆ, ನಾವು ಕೂಡ ಇದನ್ನು ವಿರೋಧಿಸ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ರೀತಿಯಾದಂಥ ಕಾನೂನಿನ ಬಲೆಗೆ ಮುಖ್ಯಮಂತ್ರಿಗಳು ಸಿಕ್ಕಾಕೊಂಡ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರಕ್ಕೆ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂತಹ ಸಂದರ್ಭಗಳು ಬರೋದಿಲ್ಲ, ಸರ್ಕಾರ ಸುಭದ್ರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡ್ ಆಗಿರ್ತಕ್ಕಂತಹದ್ದು. ಹೀಗಾಗಿ ಆ ರೀತಿಯಾಗಿ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಅದರಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರ ಅಪ್ರಸ್ತುತ ಅಂತ ಕೂಡ ಹೇಳಿರುವಂತಹದ್ದು. ಏನ್ ಮಾಡ್ಬೇಕು ಅಂತ ನಾವುಗಳು ಚರ್ಚೆ ಮಾಡ್ತೀವಿ, ಗವರ್ನರ್ ಕೂಡ ಅದರ ಆಧಾರದ ಮೇಲೆ ಏನ್ ತೀರ್ಮಾನ ತಗೊಳ್ತಾರೋ ಅಥವಾ ಅದನ್ನ ಹೊರತುಪಡಿಸಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ನಾವು ಒಂದಕ್ಕೊಂದಕ್ಕೆ ಲಿಂಕ್ ಮಾಡೋದಕ್ಕೆ ನಾವು ಹೋಗಬೇಕು. ಅವರು ಅವ್ರಿಗೆ ಬಿಟ್ಟಿವಿ, ಗವರ್ನರ್ ಆಫೀಸ್ ಬಿಟ್ಟಿದ್ದಾರೆ. ಕೊಟ್ಟಿದ ತಕ್ಷಣ ನೋಟಿಸ್ ಕೊಟ್ಟರು. ಈಗ ನಿಮ್ಗೆ ಕ್ಲಾರಿಫಿಕೇಶನ್ ಸಂಪುಟದ ವೇಳೆ ಆಗಿ ಮುಖ್ಯಮಂತ್ರಿ ಆಗಿ ಇನ್ನೂ ಯಾವುದೇ ತೀರ್ಮಾನ ತಗೋತಾ ಇಲ್ಲ. ಇಲ್ಲ, ನಾವು ಹೇಳಿದೀವಲ್ಲ, ಗವರ್ನರ್ ಆಫೀಸ್ ಅನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಾವು ಮೊದಲಿಂದನೂ ಕೂಡ ಎಚ್ಚರಿಕೆ ಕೊಡ್ತಾನೆ ಇದ್ದೀವಿ. ನಾವು ಅವರ ಶೋಕಾಸ್ ನೋಟಿಸ್ಗೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವ್ರಿಗೆ ಅಡ್ವೈಸ್ ಮಾಡಿದ್ವಿ, ಇದು ತಪ್ಪು, ನೀವು ಮಾಡಿರೋದು ಸರಿ ಇಲ್ಲ, ವಾಪಸ್ ತಗೊಳ್ಳಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡಿದ್ವಿ. ಪ್ರಾಸಿಕ್ಯೂಷನ್ ಕೊಡ್ಲು ಬೇಡಿ, ರಿಜೆಕ್ಟ್ ಮಾಡಿದ್ದರೂ ಅಡ್ವೈಸ್ ಮಾಡಿದ್ವಿ. ಅದ್ರ ಬಗ್ಗೆ ಏನು ಅವರೇನು ನಿರ್ಣಯ ತಗೊಂಡಿಲ್ಲ ಇದುವರೆಗೆ. ಕಾದು ನೋಡ್ತೇವೆ ನಾವು, ಅವ್ರೇನ್ ಕಾದು ನೋಡ್ತಾ ಅವ್ರೇನ್ ನಾವು ಕಾದು ನೋಡ್ತೀವಿ. ಪರಿಶೀಲನೆಯಲ್ಲಿ ಬೇರೆ ಬೇರೆ ರಾಜ್ಯದೆಲ್ಲ ತರಿಸ್ಕೊಂಡು ಚರ್ಚೆ ಮಾಡ್ಬೇಕು ಅಂತೇಳಿ ಬಿಜಿ ಹೇಳಿ ಅವರಿಂದ ಒಂದು ವರದಿಯನ್ನ ಕೇಳಿದ್ದೇನೆ. ಬಿಜಿ ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ.
ಈ ಬಗ್ಗೆ ನಾನು ಕೂಡ ವರದಿಯನ್ನ ಕೇಳಿದ್ದೇನೆ, ಬಂದ ಮೇಲೆ ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂತಹದ್ದು, ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂತಹದ್ದು, ಇದರಲ್ಲಿ ಯಾವುದೇ ರೀತಿಯಾದ ಡೌಟೇ ಬೇಡ. ನಾವು ಕೂಡ ಕಾನೂನು ಹೋರಾಟಕ್ಕೆ ಹೋಗ್ತೇವೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸದ್ಯದ ಮಟ್ಟಿಗೆ ಅಪ್ರಸ್ತುತ ಅನ್ನುವಂತಹ ವಿಚಾರವನ್ನ ಹಿರಿಯ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ.